హలో ఫ్రెండ్స్, వెల్కమ్ బ్యాక్. దిస్ ఈస్ శివానంద్. థ్యాంక్స్ ఫర్ సబ్స్క్రైబింగ్ మై ఛానల్ అండ్ థ్యాంక్స్ ఫర్ యువర్ లవింగ్ ಸಪೋರ್ಟ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದು ಬೆಸ್ಟ್ ವಿಡಿಯೋ ಆಗೋದಿದೆ. ಸೊ ಯಾಕಂದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಬೆಸ್ಟ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈ ಒಂದು ಅಪ್ಲಿಕೇಶನ್ ಈ ಒಂದು ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆಗೋದಿದೆ, ಮತ್ತು ಸ್ಪೆಷಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನಲ್ಲಿ ತುಂಬಾ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ಸ್ಗಳು ನಮಗೆ ಸಿಗುತ್ತೆ. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಯಾವುದು ಮತ್ತು ಈ ಒಂದು ಅಪ್ಲಿಕೇಶನ್ ನಾವು ಹೇಗೆ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಹೇಗೆ ಈ ಒಂದು ಅಡ್ವಾಂಟೇಜಸ್ನ ನಾವು ತೊಗೊಳ್ಬೋದು ಅಂತ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಏನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರ್ಯಾದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳು ಅಪ್ಡೇಟಿಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಾವು ಓಪನ್ ಮಾಡೋಣ. ಇದರ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಅದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ನಾವೀಗ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿರುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ. ಸೊ ಇಲ್ಲಿ ನೋಡೋದು ನಮಗೆ ಕೆಳಗಡೆ ಎರಡು ಆಪ್ಷನ್ ಸಿಗ್ತದೆ, ಒಂದು ಮೈ ಡೌನ್ಲೋಡ್ಸ್ ಅಂತಿದೆ, ಮತ್ತು ಆನ್ಲೈನ್ ಲೈಬ್ರರಿ ಅಂತಿದೆ. ಫ್ರೆಂಡ್ಸ್, ಈ ಒಂದು ಆನ್ಲೈನ್ ಲೈಬ್ರರಿ ಅಂತ ಏನಿದೆ ನೋಡಿ, ಇದರಲ್ಲಿ ನಾವು ಅಂದರೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇದರಲ್ಲಿ ನಮಗೆ ತುಂಬ ಥರದ ಮಷಿನ್ಸ್ಗಳು ಸಿಗುತ್ತೆ, ಮತ್ತು ನಾವು ಯಾವ ಒಂದು ಟೂಲ್ ಅಥವಾ ಯಾವ ಒಂದು ಮಷಿನ್ ಬಗ್ಗೆ ತಿಳ್ಕೊಳ್ಬೇಕಂತ ಇರ್ತೀವೋ ಸೊ ಅದನ್ನು ನಾವಿಲ್ಲಿ ಸರ್ಚ್ನ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇದರಲ್ಲಿ ನಾವೀಗ ಯಾವ ಒಂದು ಮಷಿನ್ ಬಗ್ಗೆ ತಿಳ್ಕೊಳ್ಬೇಕಂತ ಇರ್ತೀವೋ ಅದನ್ನು ನಾವಿಲ್ಲಿ ಡೌನ್ಲೋಡ್ನ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಅದರಲ್ಲಿ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಏನು ಕಾಣಿಸ್ತದೆ ನೋಡಿ, ಡೌನ್ಲೋಡ್ನ ಒಂದು ಆರೋ ಮಾರ್ಕ್, ಅದ ಮೇಲೆ ನಾವು ಒಂದು ಕ್ಲಿಕ್ನ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಅದ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಟೂಲ್ ಅಥವಾ ಈ ಒಂದು ಮಷಿನ್ ನಮಗೆ ಡೌನ್ಲೋಡ್ ಆಗಿ ಶುರು ಆಗುತ್ತೆ. ಸೊ ಈ ಗ್ರೀನ್ ಬಂದ ತಕ್ಷಣ ಇದು ಡೌನ್ಲೋಡ್ ಆಗಿದೆ. ಸೊ ಈಗ ಫ್ರೆಂಡ್ಸ್, ಮತ್ತೆ ಇಲ್ಲಿ ಪಕ್ಕದಲ್ಲಿ ಕಾಣಿಸುವಂಥ ಮೈ ಡೌನ್ಲೋಡ್ಸ್ ಮೇಲೆ ನಾವು ಕ್ಲಿಕ್ನ ಮಾಡೋಕತ್ತೆ. ಅದ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಾ ಇಲ್ಲಿ ಡೌನ್ಲೋಡ್ನ ಮಾಡಿರುವಂಥ ಆ ಒಂದು ಮಷಿನ್ ನಮಗೆ ಇಲ್ಲಿ ಶೋ ಮಾಡ್ತದೆ. ಮೇಲ್ಗಡೆ ನೋಡ್ಬೋದು ನಾನು ಇಲ್ಲಿ ಒಂದು ಎಲೆಕ್ಟ್ರಿಕ್ ಡ್ರಿಲ್ ಅಂತ ಮಾಡಿದ್ದೀನಿ, ಮತ್ತು ಇನ್ನೂ ಎರಡು ಮಷಿನ್ಗಳನ್ನು ಕೂಡ ನಾನು ಡೌನ್ಲೋಡ್ನ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಈ ಒಂದು ಎಲೆಕ್ಟ್ರಿಕ್ ಡ್ರಿಲ್ನ ನಾವು ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕಂತ ಇದೀವಿ ಅಂತ ಅನ್ಕೋಣ. ಸೊ ಅದ ಮೇಲೆ ನಾವೀಗ ಜಸ್ಟ್ ಒಂದು ಕ್ಲಿಕ್ನ ಮಾಡೋಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅದ್ರ ಮೇಲೆ ನಾವು ಒಂದು ಕ್ಲಿಕ್ನ ಮಾಡಿದ ತಕ್ಷಣನೇ ಸೊ ಈ ರೀತಿಯಾದ ಒಂದು ಆ್ಯಡ್ ಬರುತ್ತೆ. ಇದನ್ನು ನೀವು ಸ್ಕಿಪ್ನ ಮಾಡಿ, ಸೊ ಇದನ್ನು ಸ್ಕಿಪ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ಎಲೆಕ್ಟ್ರಿಕ್ ಡ್ರಿಲ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಬೋದು. ನೀವು ಇಲ್ಲಿ ನೋಡ್ಬೋದು ಇದನ್ನ ನಾವು 360 ಡಿಗ್ರಿ ಆ್ಯಂಗಲಲ್ಲೂ ಕೂಡ ಇದನ್ನ ನಾವು ಈ ರೀತಿಯಾಗಿ ರೊಟೇಟ್ನ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ಈ ಒಂದು ಡ್ರಿಲ್ಲಿಂಗ್ ಮಷಿನ್ನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ನಾವು ತುಂಬಾ ಪಿನ್ ಟು ಪಿನ್ ಆಗಿ ತಿಳ್ಕೊಳ್ಬೋದು. ಸೊ ಈಗ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನೀಗ ಈ ಒಂದು ಡ್ರಿಲ್ಲಿಂಗ್ ಮಷಿನ್ನ ಒಂದು ಯಾವ ಒಂದು ಪಾರ್ಟ್ ಮೇಲೆ ನಾನು ಟಚ್ನ ಮಾಡ್ತೀನೋ ಆ ಒಂದು ಪಾರ್ಟ್ ನಮಗೆ ಗ್ರೀನ್ ಕಲರ್ ಆಗಿ ಶೋ ಮಾಡುತ್ತೆ. ಸೊ ಈಗ ನಾನು ಇಲ್ಲಿ ಈ ಒಂದು ಪಾರ್ಟ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಇದು ಪಾರ್ಟ್ ನಮಗೆ ಗ್ರೀನ್ ಕಲರ್ ಆಗಿ ಶೋ ಮಾಡ್ತದೆ. ಸೊ ಮತ್ತೆ ಆ ಒಂದು ಪಾರ್ಟ್ನ ಒಂದು ನೇಮ್ ಏನಿರುತ್ತೆ ಅಂತ ನಮಗೆ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಇದೇ ರೀತಿಯಾಗಿ ನೀವು ಇಲ್ಲಿ ಈ ಒಂದು ಮಷಿನ್ ಒಳಗಡೆ ಯಾವುದೇ ಒಂದು ಪಾರ್ಟ್ ಮೇಲೆ ನೀವು ಒಂದು ಕ್ಲಿಕ್ನ ಮಾಡಿದ್ರೆ ಸಾಕು, ಅದರ ಒಂದು ನೇಮ್ ಏನಿದೆ ಅಂತ ಅದನ್ನು ನಮಗೆ ಕಂಪ್ಲೀಟ್ ಆಗಿ ಇಲ್ಲಿ ಮೇಲ್ಗಡೆ ತೋರಿಸ್ತಾನೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನೀಗ ಯಾವ ಒಂದು ಬಾಡಿ ಅಂದ್ರೆ ಈ ಒಂದು ಮಷಿನ್ ಒಂದು ಪಾರ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದೀನೋ, ಸೊ ಅದರ ಒಂದು ನೇಮ್ ಕೂಡ ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ನೋಡೋದು ನಮಗೆ ಬಾಡಿ ಕವರ್ ಅಂತ ತೋರಿಸ್ತಾ ಇದೆ, ಅಂದ್ರೆ ಈ ಒಂದು ಬಾಡಿ ಕವರ್ ನಮಗೆ ಕಂಪ್ಲೀಟ್ ಆಗಿ ಗ್ರೀನ್ ಆಗಿರೋದ್ರಿಂದ ಅದು ನಮಗೆ ಈ ಒಂದು ಬಾಡಿ ಕವರ್ ಅಂತ ನಮಗೆ ನೇಮ್ ಮಾಡ್ತಾ ಇದೆ. ಸೊ ಅದಾದ ತಕ್ಷಣ ಇಲ್ಲಿ ವೈರ್ ಮೇಲೆ ಕ್ಲಿಕ್ ಮಾಡ್ತಾ ಇದೆ, ನೋಡ್ಬೋದು ಅದರ ಒಂದು ನೇಮ್ ಕೂಡ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಮತ್ತೆ ಫ್ರೆಂಡ್ಸ್, ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಈ ಒಂದು ಡ್ರಿಲ್ಲಿಂಗ್ ಮಷಿನ್ ಅಂತ ನಮಗೆ ಇಲ್ಲಿ ತುಂಬಾ ಈಸಿಯಾಗಿ ನಾವು ತಿಳ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಈ ಒಂದು ಡ್ರಿಲ್ಲಿಂಗ್ ಮಷಿನ್ ಒಳಗಡೆ ನಾವು ಯಾವ್ಯಾವ ಪಾರ್ಟ್ಸ್ಗಳನ್ನ ಇನ್ಸರ್ಟ್ನ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಡ್ರಿಲ್ಲಿಂಗ್ ಮಷಿನ್ ನಮಗೆ ರೆಡಿ ಆಗುತ್ತೆ, ಮತ್ತು ಅದನ್ನು ಯಾವ ರೀತಿಯಾಗಿ ವೈರಿಂಗ್ನ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಅಡ್ಜಸ್ಟ್ನ ಮಾಡ್ಕೊಳ್ಬೇಕು. ಸೊ ಅದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ. ಅದಾದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡೋದು ನಮಗೆ ಕೆಳಗಡೆ ಈ ಒಂದು ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಡ್ರಿಲ್ಲಿಂಗ್ ಮಷಿನ್ ನಮಗೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಈ ಒಂದು ಟ್ರಾನ್ಸ್ಪರೆಂಟ್ ಆಗಿ ಕೂಡ ನಾವು ಇದನ್ನು ವಾಶ್ ಮಾಡ್ಕೊಳ್ಬೋದು, ಮತ್ತು ಟ್ರಾನ್ಸ್ಪರೆಂಟ್ ಬೇಡ ಅಂದರೆ ಮತ್ತೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಇದು ನಮಗೆ ಮತ್ತೆ ಈ ರೀತಿಯಾಗಿ ನಾರ್ಮಲ್ ಆಗಿ ಶೋ ಮಾಡುತ್ತೆ. ಫ್ರೆಂಡ್ಸ್, ಅದಾದ ತಕ್ಷಣನೇ ನಾವಿಲ್ಲಿ ಕಾಣಿಸ್ತಾ ಇರುವಂತಹ ಈ ಒಂದು ಪ್ಲೇ ಬಟನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಒಂದು ಡ್ರಿಲ್ಲಿಂಗ್ ಮಷಿನ್ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ನಾವು ಈ ಒಂದು ವಿಡಿಯೋನು ಕೂಡ ನಾವು ವಾಚ್ನ ಮಾಡ್ಕೊಳ್ಬಹುದು. ಮತ್ತೆ ಆ ರೀತಿಯಾಗಿ ಬೇಡ ಅಂತ ನಮಗೆ ಇಲ್ಲಿ ಕಾಣಿಸಿರುವಂತಹ ಈ ಒಂದು ಐ ಸಿಂಬಲ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಸೊ ಈ ಒಂದು ಡ್ರಿಲ್ಲಿಂಗ್ ಮಷಿನ್ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಈ ರೀತಿಯಾಗಿ ಶೋ ಮಾಡುತ್ತೆ. ಫ್ರೆಂಡ್ಸ್, ಈಗ ಈ ಒಂದು ಡ್ರಿಲ್ಲಿಂಗ್ ಮಷಿನ್ ನಾವು ಈ ರೀತಿಯಾಗಿ 360 ಡಿಗ್ರಿ ಆಂಗಲಲ್ಲೂ ಕೂಡ ಈ ರೀತಿಯಾಗಿ ರೊಟೇಟ್ನ ಮಾಡ್ಕೊಳ್ತಾ ಹೋಗ್ಬೋದು, ಮತ್ತು ಅದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ನಾವು ತುಂಬಾ ಈಸಿಯಾಗಿ ತಿಳ್ಕೊಳ್ಬೋದು. ಅಂದರೆ ಈ ಒಂದು ಡ್ರಿಲ್ಲಿಂಗ್ ಮಷಿನ್ ಒಂದೇ ಅಂತಲ್ಲ, ನೀವು ಯಾವುದೇ ಒಂದು ಮಷಿನ್ ಬಗ್ಗೆ ತಿಳ್ಕೊಳ್ಬೇಕಂತ ಇದ್ರೂ ಕೂಡ ನೀವು ಈ ರೀತಿಯಾಗಿ ಸರ್ಚ್ ಮಾಡಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಬಿಟ್ಟು ಸೊ ಆ ಒಂದು ಮಷಿನ್ ಬಗ್ಗೆ ನೀವು ತುಂಬಾ ಈಸಿಯಾಗಿ ತಿಳ್ಕೊಳ್ಬೋದು. ನಿಮಗೆ ತುಂಬಾ ಈಸಿ ಆಗುತ್ತೆ ನೀವು ಒಂದು ಡ್ರಿಲ್ಲಿಂಗ್ ಮಷಿನ್ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕಂತ ಇದ್ರೆ. ಸೊ ಈ ರೀತಿಯಾಗಿ ಇದರ ಒಳಗಡೆ ಯಾವ್ಯಾವ ಪಾರ್ಟ್ಸ್ಗಳಿರುತ್ತೆ, ಸೊ ಯಾವ್ದು ಯಾವ್ದನ್ನ ನಾವು ಯಾವ ರೀತಿಯಾಗಿ ಸೆಟ್ನ ಮಾಡಬೇಕಾಗತ್ತೆ, ಸೊ ಇದ
ಸೊ ಈ ರೀತಿಯಾಗಿ ತುಂಬಾ ಈಸಿಯಾಗಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ತಿಳ್ಕೊಳ್ಬಹುದು ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಈ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಒಂದ್ಸರಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ನೀವು ಟ್ರೈನ ಮಾಡಿ ನೋಡಬಹುದು. ಸೊ ಫ್ರೆಂಡ್ಸ್, ಅದಾದ ತಕ್ಷಣ ನಾವು ಇಲ್ಲಿ ಮೇಲೆ ಕಾಣಿಸುವಂತಹ ಈ ಒಂದು 3 ಲೈನ್ಸ್ ಮೇಲೆ ನಾವು ಕ್ಲಿಕ್ ಮಾಡೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಗಳು ಸಿಗುತ್ತೆ. ಈ ಒಂದು ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಇಲ್ಲಿ ಸೆಟ್ ಡಿಫಾಲ್ಟ್ ಸೆಟ್ಟಿಂಗ್ ಅಂತಿದೆ, ಮತ್ತೆ ಇಲ್ಲಿ ಕೆಳಗಡೆ ನಿಮಗೆಲ್ಲ ಈ ಒಂದು ಸೆನ್ಸಿಟಿವಿಟಿ ಇದರ ಒಂದು ರೊಟೇಷನ್ ಸೆನ್ಸಿಟಿವಿಟಿ ಆಗಿರ್ಬೋದು, ಮತ್ತೆ ಒಂದು ಸ್ಕೇಲ್ ಸೆನ್ಸಿಟಿವಿಟಿ ಆಗಿರ್ಬೋದು. ಸೊ ಈ ರೀತಿಯಾಗಿ ಇದನ್ನ ನಾವು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಆದ ತಕ್ಷಣ ಇಲ್ಲಿ ಸೇವ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆ ಒಂದು ಸೆಟ್ಟಿಂಗ್ಸ್ ನಮಗೆ ಸೇವ್ ಆಗುತ್ತೆ. ಸೊ ಅದಾದ ತಕ್ಷಣ ಮತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಈಗ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಇದರ ಒಂದು ಟ್ಯೂಟೋರಿಯಲ್ ಕೂಡ ನೀವು ಕಂಪ್ಲೀಟ್ ಆಗಿ ನೋಡಬಹುದು, ಮತ್ತೆ ಈ ಒಂದು ಆಪ್ ನ ನೀವು ಶೇರ್ ಕೂಡ ಮಾಡ್ಕೋಬಹುದು, ಮತ್ತೆ ಈ ಒಂದು ಆಪ್ ನ ಒಂದು ರೇಟಿಂಗ್ಸ್ ಕೂಡ ನೀವು ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಒಂದ್ಸರಿ ನೀವು ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ ಮಾಡಿ ನೋಡಿ, ಇದು ನಿಮ್ಗೆ ಒಂದು ತುಂಬಾ ಯೂಸ್ಫುಲ್ ಆಗುವಂತ ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಹಾಗಾದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಹೇಗೆ ಅನ್ಸೋ ಅಂತ ಕಮೆಂಟ್ಸ್ ಮಾಡಿ ತಿಳಿಸೋದ್ರೆ ಮಾತ್ರ ಮರಿಬೇಡಿ. ಮತ್ತೆ ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಲ್ಲಿರೋ ಟೇಕ್ ಕೇರ್, ಬಾಯ್ ಬಾಯ್.